Hey guys, welcome to RK Study Info YouTube channel. I wish you a happy Ganesh Chaturthi to all. And finally, bahala dinagalinda naave en wait martta idvi for the university professor recruitment. So officially adu aarambha agide antane helabodu. So illi neevu nodta irabodu, this is the official letter, okay na, official letter which is sent from Karnataka Rajya Unnata Shikshana Parishat enide. So allinda namma rajyada almost ella university galige ondu letter na kaliskottide. To know status. Yavya Vishagalali, Yeshastu Hudegalu Kali the way. Hagaranodi, you heard that Kevala 3 days Naline and get to be Kalspeko and Teddy. So Hagar actually literally any day. Yararu, PhD Hage Kesset, Hage Net and Muguskondi. This is a golden opportunity for all of you. So Yalavana, you on the video will now discuss Madana. So Nama Channel Madlevarigan Nortaidre. Kindly do subscribe and click the bell icon and get latest updates. Okay, my dear aspirants, finally the golden opportunity has come before you. ಇತ್ತೀಚೆಗೆ 1242 ಹುದ್ದೆಗಳಿಗೆ ಏನು ರಿಕ್ರೂಟ್ಮೆಂಟ್ ನಡೆದಿತ್ತು. ಸೊ ಅದರಲ್ಲಿ ಅನೇಕ ವಿದ್ಯಾರ್ಥಿಗಳು ಮೆರಿಟ್ ನಲ್ಲಿ ಕೆಲವೊಬ್ಬರು ಬಂದಿದ್ದಿಲ್ಲ ಅಂಡ್ ಪೋಸ್ಟ್ ಗಳು ಆಡ್ ಆಗ್ತವೆ ಅನ್ನೋದನ್ನ ವೇಟ್ ಮಾಡ್ತಾ ಇದ್ರು. ಸೊ ಅವರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ದಿಸ್ ಇಸ್ ದ ಅಫಿಷಿಯಲ್ ಲೆಟರ್, ಆಯ್ತಾ. ದಿಸ್ ಇಸ್ ದ ಅಫಿಷಿಯಲ್ ಲೆಟರ್ ಫ್ರಮ್ ಕರ್ನಾಟಕ ರಾಜ್ಯ ಹೈಯರ್ ಎಜುಕೇಷನ್ ಕಮಿಟಿ ಕಡೆಯಿಂದ. ಸೊ ಅದು ಹೇಳ್ತಾ ಇದೆ, ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗಳೇನಿದೆ, ಆಯ್ತಾ, ಮಂಜೂರಾಗಿರುವ ಗ್ರ್ಯಾಂಟ್ ಆಗಿರುವಂತಹ ಹುದ್ದೆಗಳನ್ನ ಸಬ್ಜೆಕ್ಟ್ ವೈಸ್ ಹಾಗೇನೆ ಡಿವಿಷನ್ ವೈಸ್ ನಮಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಇದೊಂದು ಸೂಚನೆಯನ್ನು ನೀಡಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಇವರು ಹೇಳ್ತಾ ಇದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಎ ಕಡೆಯಿಂದ ನಾವೇನ್ ಮಾಡ್ತಾ ಇದ್ದೇವೆ, ಒಂದು ಅರ್ಹತಾ ಎಕ್ಸಾಮ್ ಅನ್ನ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ. ಸೊ ಆ ಸಿ ಎಸ್ ಟಿ ಅಥವಾ ಅರ್ಹತಾ ಪರೀಕ್ಷೆಯನ್ನು ನಾವು ನಡೆಸಲು ಉದ್ದೇಶಿಸಿದ್ದೇವೆ. ಸೊ ಹಾಗಾಗಿ ವಿ ಹ್ಯಾವ್ ಟು ನೋ ದ ಮಾಡೆಲ್ ಸ್ಟೇಟಸ್, ಆಯ್ತಾ. ಒಂದು ಸ್ಟೇಟಸ್ ನಮಗೆ ಬೇಕಾಗಿದೆ. ಸೊ ಹಾಗಾಗಿ ನಾವು ಎಲ್ಲಾ ಒಂದು ವಿಶ್ವವಿದ್ಯಾಲಯಗಳಿಗೆ ಈ ಲೆಟರ್ ನ ಕಳಿಸ್ತಾ ಇದ್ದೇವೆ ಅಂತೇಳಿ ತಮ್ಮ ಒಂದು ಲೆಟರ್ ನಲ್ಲಿ ಇವರು ಹೇಳಿದ್ದಾರೆ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೆ ಇವರು ಸೂಚನೆ ನೀಡಿದ್ದಾರೆ, ಆಯ್ತಾ, ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ವಿಷಯಗಳಲ್ಲಿ ಅರ್ಹತಾ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ನಾವು ಪೂರ್ವ ತಯಾರಿಯನ್ನ, ಆಯ್ತಾ, ನಾವು ಪ್ರಿಪರೇಟರಿ ಆಗಿ ಕೆಲವೊಂದು ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಸೊ ಹಾಗಾಗಿ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮಲ್ಲಿ ಖಾಲಿ ಇರುವಂತಹ ವಿಷಯವಾರು ಹಾಗೆ ಡಿವಿಷನ್ ವೈಸ್, ಆಯ್ತಾ, ವಿಭಾಗವಾರು ಮಂಜೂರಾಗಿರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಖಾಲಿ ಹುದ್ದೆಗಳನ್ನ ನಮಗೆ ಇಮೇಲ್ ಮೂಲಕ ನಮಗೆ ನೀಡಬೇಕು ಅಂತ ಹೇಳಿ ನೋಡಿ, ಕೇವಲ 3 ಡೇಸ್ ನ ಒಳಗಡೆ ಈ ಲೆಟರ್ ಬಂದಿರೋದು. ಯಾವತ್ತು? 3 ಡೇಸ್ ನ ಒಳಗಡೆನೆ, ಆಯ್ತಾ, ಆಲ್ಮೋಸ್ಟ್ ಸೆಪ್ಟೆಂಬರ್ 3 ತಾರೀಕಿನ ಒಳಗಡೆನೆ ಇಲ್ಲಿ ಏನು ಅಫಿಷಿಯಲ್ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಹೈಯರ್ ಎಜುಕೇಶನ್ ಪರಿಷತ್ ಎಂದು. ಸೊ ಆ ಒಂದು ಇಮೇಲ್ ಐ ಡಿಗೆ ಕಳಿಸ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಹೇಳ್ತಾ ಇದಾರೆ ವಿಶ್ವವಿದ್ಯಾಲಯದ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಅಂಡ್ ಕ್ರಮ ಸಂಖ್ಯೆ 1, 2, 3 ವಿಷಯ ಅಥವಾ ವಿಭಾಗ ಮಂಜೂರಾಗಿರುವಂತಹ ಅಥವಾ ಮಂಜೂರಾಗಿರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಸಂಖ್ಯೆ ಎಷ್ಟು. ಸೊ ಇಲ್ಲಿ ಮೆನ್ಷನ್ ಮಾಡಬೇಕು, ಜೊತೆಗೆ ನೇಮಕಾತಿ ಮಾಡಲು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ, ಆಯ್ತಾ, ಎಷ್ಟಿದೆ. ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿಬಿಟ್ಟು ದೇ ಹ್ಯಾವ್ ಟು ಫಿಲ್ ದಿಸ್ ಫಾರ್ಮ್ ಅಂಡ್ ದೇ ಹ್ಯಾವ್ ಟು ಸೆಂಡ್ ವಿತ್ ಇನ್ ಸೆಪ್ಟೆಂಬರ್ 3. ಅಂಡ್ ಮೈ ಡಿಯರ್ ಆಸ್ಪಿರೆಂಟ್ಸ್, ಇಫ್ ಎವ್ರಿಥಿಂಗ್ ಗೋಸ್ ರೈಟ್, ಕೆಲವೇ ತಿಂಗಳುಗಳಲ್ಲಿ, ಆಯ್ತಾ, ಕೆಲವೇ ತಿಂಗಳುಗಳಲ್ಲಿ, ಐ ಥಿಂಕ್ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಬಿಗಿನಿಂಗ್ ಅಲ್ಲಿನೇ ಒಂದು ಹೊಸ ನೋಟಿಫಿಕೇಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಅಂಡ್ ನೋಡಿ, ಯಾರ್ಯಾರ್ದು ಕೆಸೆಟ್, ನೆಟ್, PhD, ಸೊ ಇವೆಲ್ಲ ಆಗಿದೆ. ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ವೆರಿ ಇಂಟೆನ್ಸಿವ್ಲಿ. ಯಾಕಂತ ಹೇಳಿ ನೋಡೋದಾದ್ರೆ, ಈ ಲಾಸ್ಟ್ ಟೈಮ್ 1242 ಪೋಸ್ಟ್ ಏನ್ ಕಾಲ ಆಗಿತ್ತು, ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ ಬಹಳ ಪೋಸ್ಟ್ ಗಳು ಕಡಿಮೆ ಇತ್ತು. ಅಂಡ್ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ರೀಸನ್ ಹೇಳಕ್ಕೆ ಹೋಗ್ಬೇಡಿ, ಬಿಕಾಸ್ ಜುಲೈ 2023 ಏನಿದೆ PhD ಕಂಪಲ್ಸರಿ ಆಗಿರೋದ್ರಿಂದ ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು. ಅಂಡ್ ನೋಡಿ, ಎಕ್ಸಾಮ್ ಹೇಗಿರುತ್ತೆ ಅಂಡ್ ಇಂಟರ್ವ್ಯೂ ಇರುತ್ತಾ ಈ ಎಕ್ಸಾಮ್ಸ್ ಗಳು, ಆಯ್ತಾ, ಈ ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತಾ ಅನ್ನೋದನ್ನ ನೋಡೋದಾದ್ರೆ 100% ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಹೇಗಿರುತ್ತೆ ಅನ್ನೋದನ್ನ ಐ ಹ್ಯಾವ್ ಮೇಡ್ ಅ ವಿಡಿಯೋ, ಡೀಟೇಲ್ಡ್ ವಿಡಿಯೋ, ಆಯ್ತಾ, ಆ ವಿಡಿಯೋವನ್ನ ನಾವು ಮಾಡಿದ್ದೇವೆ. ಸೊ ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ, ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನ ನೀವು ನೋಡಬಹುದಾಗಿದೆ. ಹಾಗಾಗಿ ಇಫ್ ಎವ್ರಿಥಿಂಗ್ ಗೋಸ್ ರೈಟ್, ವಿತ್ ಇನ್ ಡಿಸೆಂಬರ್ ಒಳಗಡೆ ನೋಟಿಫಿಕೇಶನ್ ಆಗುತ್ತೆ. ಅಂಡ್ ಇದಕ್ಕೆ ಬೇಕಾದಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ಲೈಕ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆಯ್ತಾ, ಕಂಪಲ್ಸರಿ ಪೇಪರ್ ನ ಇನ್ಫಾರ್ಮೇಶನ್ ಗಳಾಗಿರ್ಬೋದು, ಜೊತೆಗೆ ಸ್ಪೆಸಿಫಿಕ್ ಪೇಪರ್ ಗಳಾಗಿರ್ಬೋದು, ಸೊ ಎಲ್ಲವನ್ನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಯಾರ್ಯಾರು 1242 ಪೋಸ್ಟ್ ಎಕ್ಸಾಮ್ಸ್ ಗಳನ್ನ ಚೆನ್ನಾಗಿ ಮಾಡಿದ್ದಿಲ್ಲ, ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ಟುಡೇ. ಈ ರೀತಿ ಅನೇಕ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.